ಈ ದಿನ ಲೋಕಸಂಚಾರ ಕನ್ನಡದ ಕಿಟಕಿಯಿಂದ ನಾನಾ ದೇಶಗಳ ಆಗುಹೋಗುಗಳಲ್ಲೊಂದು ಇಣುಕು ನೋಟಕ್ಕೆ ಸ್ವಾಗತ. ನಾನು ಸ್ವಪ್ನ. ಆಫ್ರಿಕಾದ ನೈಜೀರಿಯಾದಲ್ಲಿರೋ ಸೈಂಟ್ಸ್ ಅಕಾಡೆಮಿ ಕಾಲೇಜಿನ ಎರಡು ಅಂತಸ್ತಿನ ಕಟ್ಟಡ ಏಕಾಏಕಿ ಕುಸಿದು ಬಿದ್ದಿದೆ. ಇದರ ಪರಿಣಾಮ 22 ಮಕ್ಕಳು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗಾಗಿ ದಾಖಲು ಮಾಡಲಾಗಿದೆ. ಈ ಭೀಕರ ಅಪಘಾತದಲ್ಲಿ ಶಾಲಾ ಸಿಬ್ಬಂದಿ ವರ್ಗ ಸೇರಿದಂತೆ ಹಲವು ವಿದ್ಯಾರ್ಥಿಗಳು ಅವಶೇಷಗಳಡಿ ಸಿಲುಕಿದ್ದು ಶೋಧ ಕಾರ್ಯ ಇನ್ನು ಮುಂದುವರೆದಿದೆ ಅಂತ ಪೊಲೀಸ್ ವಕ್ತಾರರು ತಿಳಿಸಿದ್ದಾರೆ. ಆರಂಭದಲ್ಲಿ ಒಟ್ಟು 154 ವಿದ್ಯಾರ್ಥಿಗಳು ಅವಶೇಷಗಳಡಿ ಸಿಲುಕಿಕೊಂಡಿದ್ದು ಅವರಲ್ಲಿ 132 ವಿದ್ಯಾರ್ಥಿಗಳನ್ನು ರಕ್ಷಣೆ ಮಾಡಲಾಗಿದೆ. ದುರದೃಷ್ಟವಶಾತ್ 22 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಅಂತ ಪೊಲೀಸ್ ವಕ್ತಾರ ಆಲ್ಫ್ರೆಡ್ ಅಲಾಬೋ ಅವರು ಹೇಳಿದ್ದಾರೆ. ನದಿಯ ದಡದಲ್ಲಿ ಈ ಶಾಲೆಯನ್ನ ನಿರ್ಮಾಣ ಮಾಡಿರೋದೆ ಈ ಅಪಘಾತಕ್ಕೆ ಕಾರಣ ಅಂತ ಅಲ್ಲಿಯ ರಾಜ್ಯ ಸರ್ಕಾರ ಆರೋಪ ಮಾಡಿದೆ. ಅಲ್ಲದೆ ಮುನ್ನೆಚ್ಚರಿಕೆ ವಹಿಸಿ ದುರ್ಬಲ ಕಟ್ಟಡಗಳನ್ನು ಹೊಂದಿರೋ ಮತ್ತು ನದಿ ದಡದಲ್ಲಿರೋ ರಾಜ್ಯದ ಎಲ್ಲಾ ಶಾಲಾ ಕಟ್ಟಡಗಳನ್ನು ಕೂಡಲೇ ಮುಚ್ಚುವಂತೆ ಸರ್ಕಾರ ಮನವಿ ಮಾಡಿದೆ. ನೇಪಾಳದ ಪ್ರಧಾನಿ ಪುಷ್ಪಕಮಲ್ ದಹಾಲ್ ಪ್ರಚಂಡ ಅವರು ಶುಕ್ರವಾರ ಸಂಸತ್ತಿನಲ್ಲಿ ತಮ್ಮ ವಿಶ್ವಾಸ ಮತಗಳನ್ನು ಕಳೆದುಕೊಂಡಿದ್ದಾರೆ. ನೇಪಾಳದ ಮುಂದಿನ ಪ್ರಧಾನಿಯಾಗಿ ಅಧಿಕಾರಕ್ಕೆ ಮರಳೋದಕ್ಕೆ ಕಮ್ಯುನಿಸ್ಟ್ ಅಭ್ಯರ್ಥಿ ಕೆಪಿ ಶರ್ಮಾ ಓಲಿ ಅವರು ಸಿದ್ಧರಾಗಿದ್ದಾರೆ. ಪ್ರಚಂಡ ಅವರು ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆನ ನೀಡಿದ್ದಾರೆ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ನೇಪಾಳ್ ಯುನಿಫೈಡ್ ಮಾರ್ಕ್ಸ್ಟ್ ಲೆನಿನಿಸ್ಟ್ ತನ್ನ ಸರ್ಕಾರಕ್ಕೆ ತನ್ನ ಬೆಂಬಲವನ್ನು ಹಿಂತೆಗೆದುಕೊಂಡ ನಂತರ ಮತ್ತು ನೇಪಾಳಿ ಕಾಂಗ್ರೆಸ್ನೊಂದಿಗೆ ತಡರಾತ್ರಿಯ ಸಮ್ಮಿಶ್ರ ಒಪ್ಪಂದವನ್ನು ಮಾಡಿಕೊಂಡ ನಂತರ ಪ್ರಚಂಡ ಅವರು 5ನೇ ವಿಶ್ವಾಸ ಮತಕ್ಕೆ ಕರೆ ನೀಡಿದರು. ಅದರಲ್ಲಿ ಪ್ರಚಂಡ ಅವರಿಗೆ ಬಹುಮತ ಲಭ್ಯ ಆಗಿಲ್ಲ. ನೇಪಾಳಿ ಕಾಂಗ್ರೆಸ್ 89 ಸ್ಥಾನಗಳನ್ನು ಹೊಂದಿದ್ರೆ ಸಿಪಿಎನ್ ಯುಎಂಎಲ್ 78 ಸ್ಥಾನಗಳನ್ನು ಹೊಂದಿದೆ. ಅವರ ಒಟ್ಟು 167 ಬಲವು ಕೆಳಮನೆಯಲ್ಲಿ ಬಹುಮತಕ್ಕೆ ಅಗತ್ಯ ಇರೋ 138 ಹೆಚ್ಚಾಗಿದೆ. ಎನ್ಸಿ ಅಧ್ಯಕ್ಷ ಶೇರ್ ಬಹದ್ದೂರ್ ದೇವುಬಾ ಈಗಾಗಲೇ ನೇಪಾಳದ ಮುಂದಿನ ಪ್ರಧಾನಿಯಾಗಿ ಓಲಿಯವರನ್ನ ಅನುಮೋದಿಸಿದ್ದಾರೆ. ಉಕ್ರೇನ್ ಅಧ್ಯಕ್ಷ ವಲಡಿಮಿರ್ ಜೆಲೆನ್ಸ್ಕಿ ಅವರನ್ನ ಪ್ರೆಸಿಡೆಂಟ್ ಪುಟಿನ್ ಮತ್ತು ಅಮೆರಿಕಾದ ಉಪಾಧ್ಯಕ್ಷ ಕಮಲಾ ಹ್ಯಾರಿಸ್ ಅವರನ್ನ ವೈಸ್ ಪ್ರೆಸಿಡೆಂಟ್ ಟ್ರಂಪ್ ಅಂತ ಸಂಬೋಧಿಸುವ ಮೂಲಕ ಅಮೆರಿಕಾದ ಅಧ್ಯಕ್ಷ ಜೋ ಬೈಡನ್ ಅವರು ಮತ್ತೊಮ್ಮೆ ಪೇಚಿಗೆ ಸಿಲುಕಿದ್ದಾರೆ. ನ್ಯಾಟೋ ಕಾರ್ಯಕ್ರಮದಲ್ಲಿ ಜೆಲೆನ್ಸ್ಕಿ ಅವರನ್ನ ಭಾಷಣ ಮಾಡೋದಕ್ಕೆ ಬರಮಾಡಿಕೊಳ್ಳುವ ವೇಳೆಯಲ್ಲಿ ಬೈಡನ್ ಎಡವಟ್ಟು ಮಾಡಿಕೊಂಡಿದ್ದಾರೆ. ನಾನು ಉಕ್ರೇನ್ ಅಧ್ಯಕ್ಷರಿಗೆ ವೇದಿಕೆ ಬಿಟ್ಕೊಡ್ತಾ ಇದ್ದೇನೆ, ಅವರು ಅತ್ಯಂತ ಧೈರ್ಯಶಾಲಿ, ಸ್ವಾಗತ ಅಧ್ಯಕ್ಷ ಪುಟಿನ್ ಅಂತ ಹೇಳಿದ್ದಾರೆ. ತಕ್ಷಣ ತಪ್ಪನ್ನ ತಿದ್ದಿಕೊಂಡ ಬೈಡನ್ ಅಧ್ಯಕ್ಷ ಪುಟಿನ್ ಅವರನ್ನ ಜೆಲೆನ್ಸ್ಕಿ ಸೋಲಿಸ್ತಾರೆ ಅಂತ ಹೇಳಿದ್ದಾರೆ. ಇದಾದ ಬಳಿಕ ನಡೆದ ಮಗದೊಂದು ಸುದ್ದಿಗೋಷ್ಠಿಯಲ್ಲಿ ಕಮಲಾ ಹ್ಯಾರಿಸ್ ಅವರನ್ನ ಉಪಾಧ್ಯಕ್ಷ ಟ್ರಂಪ್ ಅಂತ ಹೇಳೋ ಮೂಲಕ ತಬ್ಬಿಬ್ಬಾಗಿದ್ದಾರೆ. ಒಟ್ಟಾರೆಯಾಗಿ ಅಮೆರಿಕಾದ ಅಧ್ಯಕ್ಷೀಯ ಚುನಾವಣಾ ಕಣದಲ್ಲಿರೋ 81 ವರ್ಷದ ಬೈಡನ್ ಅವರ ಆರೋಗ್ಯ ಸ್ಥಿತಿ, ಮನೋಬಲ ಮತ್ತು ಮುಂದಿನ 4 ವರ್ಷ ದೇಶವನ್ನ ಆಳೋ ಸಾಮರ್ಥ್ಯದ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಅಮೆರಿಕಾದ ಅಧ್ಯಕ್ಷೀಯ ಚುನಾವಣೆ 5 ನಡೆಯಲಿದ್ದು ಅಮೆರಿಕಾದ ಹಾಲಿ ಅಧ್ಯಕ್ಷ ಜೋ ಬೈಡನ್ ಅವರು 2ನೇ ಅವಧಿಗೆ ಪುನರಾಯ್ಕೆನ ಬಯಸಿದ್ದಾರೆ. ಡೆಮೊಕ್ರಾಟಿಕ್ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಸ್ಪರ್ಧೆಯಲ್ಲಿದ್ದಾರೆ. ಉಕ್ರೇನ್ ವಿರುದ್ಧದ ಯುದ್ಧದಲ್ಲಿ ರಷ್ಯಾಗೆ ಸಹಾಯ ಮಾಡಿದ್ದಕ್ಕಾಗಿ ಚೀನಾ ಪರಿಣಾಮನ ಎದುರಿಸಬೇಕಾಗಿದೆ ಅಂತ ಅಮೆರಿಕಾದ ಅಧ್ಯಕ್ಷ ಜೋ ಬೈಡನ್ ಎಚ್ಚರಿಕೆ ನೀಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬೈಡನ್ ಅವರು, ಇದರಿಂದಾಗಿ ಐರೋಪ್ಯ ಒಕ್ಕೂಟದ ಕೆಲವು ದೇಶಗಳು ಪೂರ್ವ ಏಷ್ಯಾ ದೇಶದಲ್ಲಿ ತಮ್ಮ ಹೂಡಿಕೆಯನ್ನು ಕಡಿತಗೊಳಿಸಲಿವೆ. ಉಕ್ರೇನ್ ವಿಷಯದಲ್ಲಿ ರಷ್ಯಾದೊಂದಿಗಿನ ಒಡನಾಟಕ್ಕೆ ಭಾರಿ ಬೆಲೆ ತೆರಬೇಕಾಗುತ್ತೆ ಅನ್ನೋದನ್ನು ಕ್ಸಿ ಜಿನ್ಪಿಂಗ್ ಅರ್ತಿದ್ದಾರೆ ಅಂತ ನಾವು ಖಚಿತಪಡಿಸಿಕೊಳ್ಬೇಕಾಗಿದೆ ಅಂತ ತಿಳಿಸಿದ್ದಾರೆ. 2021 ಆಗಸ್ಟ್ನಲ್ಲಿ ತಾಲಿಬಾನ್ ಸರ್ಕಾರ ಅಧಿಕಾರ ವಶಪಡಿಸಿಕೊಂಡ ನಂತರ ಸುಮಾರು 600,000 ಮಂದಿ ಅಫ್ಘಾನಿಸ್ತಾನದಿಂದ ಪಲಾಯನ ಮಾಡಿ ಪಾಕಿಸ್ತಾನದಲ್ಲಿ ಅಕ್ರಮವಾಗಿ ನೆಲೆಸಿರುವುದಾಗಿ ಅಂದಾಜಿಸಲಾಗಿದೆ. ಅಫ್ಘಾನಿಸ್ತಾನದ 1.45 ದಶಲಕ್ಷ ನಿರಾಶ್ರಿತರಿಗೆ ಪಾಕಿಸ್ತಾನದಲ್ಲಿ ಉಳಿದುಕೊಳ್ಳೋ ಹಕ್ಕನ್ನು 1 ವರ್ಷ ವಿಸ್ತರಣೆ ಮಾಡಲಾಗಿದೆ ಅಂತ ಮೂಲಗಳು ತಿಳಿಸಿವೆ. ಭದ್ರತೆಯ ವಿಷಯದಲ್ಲಿ ತಾಲಿಬಾನ್ ಜೊತೆ ಬಿಕ್ಕಟ್ಟು ಮೂಡಿದ ಹಿನ್ನೆಲೆ ಅಕ್ರಮ ವಲಸಿಗರು ತಕ್ಷಣ ದೇಶದಿಂದ ತೆರಳಿದಿದ್ರೆ ಬಂಧಿಸುವುದಾಗಿ ಪಾಕಿಸ್ತಾನ ಸರ್ಕಾರ ಕಳೆದ ವರ್ಷ ಆದೇಶ ಮಾಡಿತ್ತು. ಆದರೆ ದಾಖಲೆ ಪತ್ರ ಹೊಂದಿರೋ ವಲಸಿಗರು ಇನ್ನೂ 1 ವರ್ಷ ದೇಶದಲ್ಲಿ ಉಳಿಯಬಹುದು ಅಂತ ಸರ್ಕಾರ ಹೇಳೋ ಮೂಲಕ ಔದಾರ್ಯನ ತೋರಿದೆ. ರಿಜಿಸ್ಟ್ರೇಷನ್ ಕಾರ್ಡ್ ಹೊಂದಿರೋ 1.45 ದಶಲಕ್ಷ ಅಫ್ಘಾನ್ ನಿರಾಶ್ರಿತರಿಗೆ 2025 ಜೂನ್ವರೆಗೆ ದೇಶದಲ್ಲಿ ಇರೋದಕ್ಕೆ ಅವಕಾಶನ ಕಲ್ಪಿಸಲಾಗಿದೆ ಅಂತ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ನೇತೃತ್ವದ ಸರ್ಕಾರ ಹೇಳಿದೆ ಅಂತ ಮೂಲಗಳು ತಿಳಿಸಿದೆ. ನಿರಂತರ ಮಳೆಯಿಂದ ತತ್ತರಿಸಿರೋ ನೇಪಾಳದಲ್ಲಿ ಶುಕ್ರವಾರ ಬೆಳಿಗ್ಗೆ ಭೂಕುಸಿತ ಉಂಟಾಗಿ 2 ಬಸ್ಸುಗಳು ನದಿಗೆ ಉರುಳಿ ಬಿದ್ದಿದ್ದಾವೆ. 7 ಭಾರತೀಯರು ಮೃತಪಟ್ಟಿದ್ದಾರೆ. 2 ಬಸ್ಗಳಲ್ಲಿ 65 ಪ್ರಯಾಣಿಕರಿದ್ದು ನಾಪತ್ತೆಯಾಗಿರುವವರ ರಕ್ಷಣಾ ಕಾರ್ಯಾಚರಣೆಗೆ ಹವಾಮಾನ ವಿಕೋಪದಿಂದ ತಡೆಯಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಬಸ್ ನದಿಗೆ ಉರುಳ್ತಾ ಇದ್ದ ಸಂದರ್ಭದಲ್ಲಿ ಬಸ್ನಿಂದ ಹೊರಗೆ ಹಾರಿದ 3 ಅಲ್ಪ ಸ್ವಲ್ಪ ಗಾಯಗಳೊಂದಿಗೆ ಪಾರಾಗಿದ್ದಾರೆ. ಚಿತ್ವಾನ ಜಿಲ್ಲೆಯ ಸಿಮಾಲ್ತಾನ್
ಪ್ರದೇಶದ ನಾರಾಯಣ್ ಘಾಟ್ ಮುಗ್ಲಿಂಗ್ ರಸ್ತೆಯ ಬದಿ ಕುಸಿದ ಕಾರಣ ರಸ್ತೆಯಲ್ಲಿ ಸಾಗ್ತಾ ಇದ್ದ ಎರಡು ಬಸ್ಸುಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇರೋ ತ್ರಿಶೂಲಿ ನದಿಗೆ ಉರುಳಿ ಬಿದ್ದಿದ್ದಾವೆ. ಕಠ್ಮಂಡುವಿಗೆ ಸಾಗ್ತಾ ಇದ್ದ ಬಸ್ನಲ್ಲಿದ್ದ ಏಳು ಭಾರತೀಯರು ಸಾವನ್ನಪ್ಪಿದ್ದಾರೆ. ಯುದ್ಧಾನಂತರದ ಗಾಜಾದಲ್ಲಿ ಮತ್ತು ಇಸ್ರೇಲ್ ಆಕ್ರಮಿತ ಪಶ್ಚಿಮ ದಂಡೆಯಲ್ಲಿ ಪಕ್ಷಾತೀತ ಸ್ವತಂತ್ರ ಸರ್ಕಾರವು ಆಡಳಿತ ನಡೆಸಬೇಕು ಅನ್ನೋ ಸಲಹೆಯನ್ನು ಹಮಾಸ್ ಮುಂದಿರಿಸಿದೆ. ಪಕ್ಷೇತರ ರಾಷ್ಟ್ರೀಯ ಸರ್ಕಾರವು ಯುದ್ಧದ ನಂತರ ಗಾಜಾ ಮತ್ತು ಪಶ್ಚಿಮ ದಂಡೆಯನ್ನು ನಿರ್ವಹಿಸಬೇಕೆಂಬ ಪ್ರಸ್ತಾವನೆಯನ್ನು ಮುಂದಿರಿಸಿದ್ದೇವೆ. ಯುದ್ಧದ ಬಳಿಕ ಗಾಜಾದ ಆಡಳಿತವು ಯಾವುದೇ ಬಾಹ್ಯ ಹಸ್ತಕ್ಷೇಪಕ್ಕೆ ಅವಕಾಶ ಇಲ್ಲದೆ ಫಲಸ್ತೀನಿಯ ಆಂತರಿಕ ವಿಷಯ ಆಗಬೇಕು. ಯುದ್ಧ ಮುಗಿದ ಬಳಿಕ ನಾವು ಯಾರೊಂದಿಗೂ ಮಾತುಕತೆ ನಡೆಸೋದಿಲ್ಲ ಅಂತ ಹಮಾಸ್ನ ರಾಜಕೀಯ ವಿಭಾಗದ ಮೂಲಗಳು ಹೇಳಿದೆ. ಭಾರತವು ಕಾರ್ಯತಂತ್ರ ಸ್ವಾಯತ್ತತೆ ಬಯಸಲಿದೆ ಅನ್ನೋದನ್ನು ನಾವು ಗೌರವಿಸ್ತೇವೆ, ಆದರೆ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಅಂತಹದು ಇರೋದಿಲ್ಲ ಅಂತ ಅಮೆರಿಕದ ರಾಯಭಾರಿ ಎರಿಕ್ ಗಾರ್ಸೆಟಿ ಅವರು ಶುಕ್ರವಾರ ಪ್ರತಿಪಾದಿಸಿದ್ದಾರೆ. ರಕ್ಷಣಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದರ ಜೊತೆಗೆ ಭಾರತ ಅಮೆರಿಕ ನಡುವೆ ಬಾಂಧವ್ಯ ಇನ್ನಷ್ಟು ಸದೃಢಗೊಳ್ಳಬೇಕು ಅಂತ ಪ್ರತಿಪಾದಿಸಿದ್ದಾರೆ. ಪರಸ್ಪರ ಸಂಪರ್ಕವುಳ್ಳ ಈ ಜಗತ್ತಿನಲ್ಲಿ ಯುದ್ಧ ತುಂಬ ದೂರ ಇಲ್ಲ ಅಂತ ಹೇಳಿದ್ದಾರೆ. ಈಗಿನ ಸ್ಥಿತಿಯಲ್ಲಿ ಯಾರೊಬ್ಬರೂ ಕೂಡ ಕೇವಲ ಶಾಂತಿ ಸ್ಥಾಪನೆ ನಿಲುವು ತಡೆಯಲಾಗೋದಿಲ್ಲ. ಶಾಂತಿ ಮಂತ್ರ ಬಿಟ್ಟು ಯುದ್ಧ ಪರಿಕರಗಳ ಜೊತೆಗೆ ಆಟವಾಡುವವರ ಕುರಿತು ದೃಢವಾದ ನಿಲುವು ತಳೆಯಬೇಕಾಗುತ್ತೆ. ತಟಸ್ಥರಾಗಿ ಉಳಿಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ರಷ್ಯಾ ಜೊತೆಗೆ ಭಾರತ ಹೊಂದಿರೋ ಸಹಭಾಗಿತ್ವದ ಹೊರತಾಗಿಯೂ ಭಾರತ ಜೊತೆಗಿನ ಕಾರ್ಯತಂತ್ರ ಪಾಲುದಾರಿಕೆ ಮುಂದುವರಿಯಲಿದೆ ಅಂತ ಜೋ ಬೈಡನ್ ಅವರು ಹೇಳಿಕೆ ಹಿಂದೆನೆ ಅವರು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಉಕ್ರೇನ್ನಲ್ಲಿ ಯುದ್ಧ ನಡೀತಾ ಇರೋ ಸಂದರ್ಭದಲ್ಲೇ ರಷ್ಯಾ ರಾಜಧಾನಿ ಮಾಸ್ಕೋಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿದ ಮರುದಿನಾನೇ ಅಮೆರಿಕದ ಐರೋಪ್ಯ ಭದ್ರತೆ ಹಾಗೂ ರಾಜಕೀಯ ವ್ಯವಹಾರಗಳ ಕಚೇರಿಯ ನಿರ್ದೇಶಕ ಲಿಯಾಮಾ ವಾಸ್ಲೆ ಅವರು, ಉಕ್ರೇನ್ನಲ್ಲಿ ಶಾಂತಿ ಸ್ಥಾಪಿಸುವಲ್ಲಿ ಭಾರತವು ರಚನಾತ್ಮಕ ಪಾತ್ರ ವಹಿಸಿದರೆ ರಷ್ಯಾದೊಂದಿಗೆ ಮಾತುಕತೆ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿಕೆ ನೀಡಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಹಾಗೂ ಅವರ ದೇಶವು ಅಮೆರಿಕ ನ್ಯಾಟೋ ಪಡೆಗಳಿಗೆ ಎಷ್ಟೊಂದು ಅಪಾಯಕಾರಿಯಾಗಿದೆ ಅನ್ನೋದನ್ನು ಭಾರತೀಯರು ಅರ್ಥ ಮಾಡಿಕೊಳ್ಬೇಕಾಗಿದೆ ಅಂತ ತಿಳಿಸಿದ್ದಾರೆ. ಇದು ಪ್ರಜಾಪ್ರಭುತ್ವದ ಶತಕೋಟಿ ಜನರ ಭದ್ರತೆಗೆ ನೇರ ಬೆದರಿಕೆ ಆಗಿದೆ ಅಂತ ವಾಸ್ಲಿ ಅವರು ಪಿಟಿಐಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ನ್ಯಾಟೋ ಮಿತ್ರ ರಾಷ್ಟ್ರಗಳು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಭಾರತೀಯರು ಕೂಡ ಅರ್ಥೈಸ್ಕೊಳ್ಬೇಕು. ಉಕ್ರೇನ್ನಲ್ಲಿ ಶಾಂತಿ ಸ್ಥಾಪಿಸೋ ನಿಟ್ಟಿನಲ್ಲಿ ಭಾರತವು ರಚನಾತ್ಮಕ ಪಾತ್ರ ವಹಿಸೋದು ನಿಜವಾಗಿಯೂ ಮುಖ್ಯವಾಗಿದೆ ಅಂತ ಒತ್ತಾಯಿಸಿದ್ದಾರೆ. ದೇಶವನ್ನ ಮುನ್ನಡೆಸಲು ಸದ್ಯ ಉಪಾಧ್ಯಕ್ಷೆಯಾಗಿರೋ ಕಮಲಾ ಹ್ಯಾರಿಸ್ ಅವರು ಅರ್ಹರು ಅಂತ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಅವರು ಹೇಳಿದ್ದಾರೆ. ಆ ಮೂಲಕ ಮುಂದಿನ ಅಧ್ಯಕ್ಷೀಯ ಹುದ್ದೆಗೆ ಕಮಲಾ ಪರ ಬೈಡನ್ ಮಾತುಗಳನ್ನಾಡಿ ಅಚ್ಚರಿನ ಮೂಡಿಸಿದ್ದಾರೆ. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆರಂಭದಿಂದನೂ ನಾನು ಈ ಮಾತುಗಳನ್ನು ಹೇಳ್ತಾನೆ ಬಂದಿದ್ದೇನೆ. ಕಮಲಾ ಅವರು ಅಧ್ಯಕ್ಷೆಯಾಗೋ ಎಲ್ಲ ಅರ್ಹತೆಗಳನ್ನು ಹೊಂದಿದ್ದಾರೆ, ಹೀಗಾಗಿ ನಾನು ಅವರನ್ನು ಬೆಂಬಲಿಸ್ತೇನೆ ಅಂತ ಹೇಳಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ edina.com. ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.